ಕಳೆದ ವಾರ ಅಷ್ಟೇ ಸಿದ್ದರಾಮಯ್ಯ ಅವರು ಸ್ವಾಮೀಜಿಗಳ ಸಮೂಹದಿಂದ ಸನ್ಮಾನಿತರಾಗಿದ್ರು. ಯಡಿಯೂರಪ್ಪನವರು ಪ್ರತಿ ಮಠಕ್ಕೆ ವರ್ಷಕ್ಕೆ ಇಂತಿಷ್ಟು ಅಂತ ಅನುದಾನನ ವಿತರಿಸಿದ್ರು. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅಂತೂ ಕಂಡ ಸ್ವಾಮೀಜಿಗಳ ಕಾಲಿಗೆ ಬೀಳ್ತಾನೆ ಬಂದವರು. ಈಗ ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಇರಿ ಅಂತ ಅಂದ್ರೆ ಕೇಳ್ತಾರ? ನಮಸ್ಕಾರ, ನಾನು ಸ್ವಪ್ನ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರನ ಅನುಭವಿಸಿದ್ದಾರೆ. ಇನ್ನು ಮುಂದೆ ಶಿವಕುಮಾರ್ ಅವರಿಗೆ ಅಧಿಕಾರನ ಬಿಟ್ಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹರಿಸ್ಬೇಕು ಅಂತ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ನಾಥ್ ಸ್ವಾಮೀಜಿಯವರು ಹೇಳಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಕೇಳ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೀವು ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಬಹಿರಂಗವಾಗಿನೇ ಸ್ವಾಮೀಜಿಯವರು ಮನವಿನ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಆಯ್ಕೆ ಶಾಸಕರಿಗೆ ಸಂಬಂಧಿಸಿದ ಪಕ್ಷದ ಆಂತರಿಕ ವಿಚಾರ. ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಪಕ್ಷದೊಳಗಿನ ಬೂದಿ ಮುಚ್ಚಿದ ಕೆಂಡ. ಈಗ ಆ ಕೆಂಡವನ್ನ ಒಕ್ಕಲಿಗರ ಸ್ವಾಮೀಜಿ ಕೆದಕಿದ್ದಾರೆ, ಗಾಳಿ ಹಾಕಿದ್ದಾರೆ. ಇದರಿಂದ ನಿಜಕ್ಕೂ ಕೆರಡಿ ಕೆಂಡವಾಗಿರೋರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲ, ಅವರ ಬೆಂಬಲಿತ ಸಚಿವರು ಮತ್ತು ಶಾಸಕರು. ಸಾರ್ವಜನಿಕ ಸಮಾರಂಭವಾದರಿಂದ ಸ್ಥಿಮಿತ ಕಳೆದುಕೊಳ್ಳದ ಸಿದ್ದರಾಮಯ್ಯನವರು ಅಪಾರ ತಾಳ್ಮೆ ಮತ್ತು ಸಹನೆಯಿಂದಾರೆ ಪಕ್ಷ ಹಾಗೂ ಸರ್ಕಾರದಲ್ಲಿ ಯಾವುದೇ ಬದಲಾವಣೆಯ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಅಂತ ಹೇಳಿದ್ದಾರೆ. ಒಂದು ಸಮುದಾಯಕ್ಕೆ ಸೀಮಿತರಾದ ಸ್ವಾಮೀಜಿಯೊಬ್ಬರು ಹೀಗೆ ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗಳಿಗೆ ಹೇಳುವ ಭಂಡತನ ಬಂದಿದ್ದಾದ್ರೂ ಎಲ್ಲಿಂದ ಮತ್ತು ಹೇಗೆ? ಅದು ಜಾತಿ ಅಹಂಕಾರನ, ಬಲಾಢ್ಯ ಸಮುದಾಯ ತಮ್ಮ ಬೆನ್ನಿಗಿದೆ ಅನ್ನೋ ಭ್ರಮೆನ? ಎರಡೂ ಸತ್ಯ. ಇದಕ್ಕಿಂತಲೂ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ರಾಜಕಾರಣಿಗಳ ಓಲೈಕೆ, ಸಲುಗೆ ಮತ್ತು ಸಹಕಾರ. ಇದು ಕಾವಿದಾರಿಗಳಾದ ಸ್ವಾಮೀಜಿಗಳಿಗೆ ಎಲ್ಲಿಲ್ಲದ ಧೈರ್ಯನ ತಂದಿದೆ, ಎಲ್ಲೆ ಮೀರಿ ಮಾತನಾಡುವಂತೆ ಮಾಡಿದೆ. ಈಗ ಎಲ್ಲೆ ಮೀರಿ ಮಾತನಾಡ್ತಾ ಇರುವ ಒಕ್ಕಲಿಗರ ಸ್ವಾಮೀಜಿಯತ್ತ ನೋಡೋದಾದ್ರೆ ಅವರಿಗೂ ಬಡ ಒಕ್ಕಲಿಗರಿಗೂ ಸಂಬಂಧ ಇಲ್ಲ. ಅವರನ್ನ ಸರ್ಕಾರಿ ಸಮಾರಂಭಕ್ಕೆ ಆಹ್ವಾನಿಸೋ ಅಗತ್ಯನೂ ಇರಲಿಲ್ಲ, ಆದರೂ ಆಹ್ವಾನ ಮಾಡಿದ್ದಾರೆ. ಆ ಮೂಲಕ ಒಕ್ಕಲಿಗ ಸಮುದಾಯವನ್ನ ಓಲೈಸೋದಕ್ಕೆ ಹವಣಿಸಿದ್ದಾರೆ. ಅವರು ಸಿಕ್ಕ ಅವಕಾಶವನ್ನ ಬಳಸ್ಕೊಂಡು ಪ್ರಜಾಪ್ರಭುತ್ವವನ್ನ ಅಣಕಿಸಿದ್ದಾರೆ. ಈ ಅಣಕ ಅವಮಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜಕಾರಣಿಗಳೇ ಕಾರಣಕರ್ತರು. ಪ್ರತಿ ಚುನಾವಣೆ ಎದುರಾದಾಗೆಲ್ಲ ಈ ರಾಜಕಾರಣಿಗಳು ಮಠಕ್ಕೆ ಹೋಗೋದು, ಸ್ವಾಮೀಜಿಗಳನ್ನು ಭಕ್ತಿ ಭಾವದಿಂದ ಕಂಡು ಕಾಲಿಗೆ ಬೀಳೋದು, ನಜರು ಅರ್ಪಿಸೋದು, ಅವರು ಆಶೀರ್ವಾದ ಮಾಡೋದು, ಅದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟ ಆಗಿ ಪ್ರಚಾರ ಪಡೆಯೋದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಆಗಿದೆ. ಇದು ಅಪ್ಪಟ ಕೊಡೋ ಕೊಳ್ಳೋ ವ್ಯವಹಾರ. ಅಧಿಕಾರಕ್ಕೇರೋದಕ್ಕೆ ಸ್ವಾಮೀಜಿಗಳ ಸಹಕಾರ ಬಯಸೋದು, ಅಧಿಕಾರಸ್ಥ ರಾಜಕಾರಣಗಳಿಂದ ಸ್ವಾಮೀಜಿಗಳು ಮಠ ಮತ್ತು ಸಮುದಾಯದ ನೆಪದಲ್ಲಿ ಅನುಕೂಲ ಪಡೆಯೋದು ನಡೆದುಕೊಂಡೇ ಬಂದಿದೆ. 1994ರಲ್ಲಿ ಜನತಾದಳದ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ರಾಜ್ಯ ಸುತ್ತಾಡಿ 10 ಹಲವು ಸಭೆ ಸಮಾರಂಭಗಳ ಮೂಲಕ ಮತಾನ ಕ್ರೋಢೀಕರಿಸ್ತಾ ಇದ್ರು. ಅದರ ಮುಂದುವರೆದ ಭಾಗ ಆಗಿ ಒಕ್ಕಲಿಗ ಸಮುದಾಯವನ್ನು ಒಗ್ಗೂಡಿಸೋ ಒಂದು ಸಮಾರಂಭ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಏರ್ಪಾಡಾಗಿತ್ತು. ಆದಿ ಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಒಕ್ಕಲಿಗರೆಲ್ಲ ಒಂದಾಗಿ ಜನತಾದಳದ ಎಚ್ ಡಿ ದೇವೇಗೌಡ ಅವರನ್ನು ಬೆಂಬಲಿಸಬೇಕು, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಕರೆ ಕೊಟ್ಟರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಮುದಾಯದ ಸ್ವಾಮೀಜಿಯನ್ನು ಹೀಗೆ ರಾಜಕಾರಣಕ್ಕೆ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತ ದೇವೇಗೌಡರು ಕೂಡ ಯೋಚನೆ ಮಾಡಲಿಲ್ಲ. ಒಕ್ಕಲಿಗರೆಲ್ಲ ದೇವೇಗೌಡರನ್ನು ಬೆಂಬಲಿಸಿ ಅನ್ನೋದು ಎಷ್ಟು ಸೂಕ್ತ ಅಂತ ಸ್ವಾಮೀಜಿಯೂ ಚಿಂತಿಸಲಿಲ್ಲ. ಇಬ್ಬರಲ್ಲೂ ಇದ್ದದ್ದು ಸ್ವಹಿತಾಸಕ್ತಿ, ಇಬ್ಬರಿಗೂ ಬಳಕೆಯಾದದ್ದು ಸಮುದಾಯ.
ಒಬ್ಬರು ಅಧಿಕಾರಕ್ಕೇರಿದ್ರು, ಇನ್ನೊಬ್ರು ಮಠದ ಶಾಖೆಗಳ ಸಾಮ್ರಾಜ್ಯನ ವಿಸ್ತರಿಸುತ್ತಾ ಹೋದ್ರು. ಮುಖ್ಯಮಂತ್ರಿಗಳಾದ ದೇವೇಗೌಡರು ಕೆಲವೇ ವರ್ಷಗಳಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ ಬಿಟ್ಟು ಯಾರಿಗೂ ಗೊತ್ತಿಲ್ಲದ ಚಂದ್ರಶೇಖರನಾಥ ಸ್ವಾಮೀಜಿಯವರನ್ನ ಮುನ್ನೆಲಕ್ಕೆ ತಂದ್ರು. ಅವರಿಗಾಗಿ ಮೈಸೂರು ರಸ್ತೆಯಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠವನ್ನ ಸ್ಥಾಪಿಸಿ ಮಠಾಧಿಪತಿ ಮಾಡಿದ್ರು. ಬಾಲಗಂಗಾಧರನಾಥರಿಗೆ ಪರ್ಯಾಯವಾಗಿ ಮತ್ತೊಬ್ಬ ಸ್ವಾಮೀಜಿಯನ್ನ ಹುಟ್ಟಾಕಿದ್ರು, ಮತ್ತೊಂದು ಮಠನ ಕಟ್ಟಿದ್ರು. ಇವರಿಷ್ಟೆಲ್ಲಾ ಮಾಡಿದ್ದು ಒಕ್ಕಲಿಗ ಸಮುದಾಯದ ಏಳಿಗೆಗಾಗಿ ಅಲ್ಲ, ಅವರ ಸ್ವಾರ್ಥ ರಾಜಕಾರಣಕ್ಕಾಗಿ. ಇವತ್ತು ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಅವರಿಗೆ ಸ್ಥಾನನ ಬಿಟ್ಕೊಡಿ ಅಂತ ಕೇಳ್ತಾ ಇರೋರು ಬೇರಾರು ಅಲ್ಲ, ದೇವೇಗೌಡರು ಹುಟ್ಟು ಹಾಕಿದ ಅದೇ ಸ್ವಾಮೀಜಿಯವರು. ಈಗ 135 ಸೀಟ್ ಗೆಲ್ಸಿರೋದು ಯಾರು? ಡಿ ಕೆ ಶಿವಕುಮಾರ್ ಅವರು ದುಡ್ಡು ಖರ್ಚು ಮಾಡಿ ಓಡಾಡಿ ಗೆಲ್ಸಿದ್ರು. ಇವ್ರು ಸುಮ್ಮನೆ ಇದ್ದು ಅಧಿಕಾರ ಅದ್ರ ಬಗ್ಗೆ ಹೇಳೋದಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕಾದದ್ದು ಧರ್ಮ. ಈ ಸತ್ಯ ಗೊತ್ತಿರೋ ಸಚಿವ ಕೆ ಎನ್ ರಾಜಣ್ಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಶಿವಕುಮಾರ್ ಅವರ ಸಹೋದರ ಸುರೇಶ್ ಸೋಲದಕ್ಕೆ ಕಾರಣ ಇದೇ ಸ್ವಾಮೀಜಿ. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಆದಿ ಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಈ ಮಠವನ್ನ ನಿರ್ಮಾಣ ಮಾಡಲಾಗಿತ್ತು. ಚಂದ್ರಶೇಖರ್ ನಾಥ್ ಅವರನ್ನ ಮಠದ ಪೀಠಾಧ್ಯಕ್ಷರನ್ನಾಗಿಸಲಾಗಿತ್ತು. ಆ ಋಣ ಇವ್ರ ಮೇಲಿದೆ. ಹಾಗಾಗಿ ಇವರು ಡಿ ಕೆ ಸುರೇಶ್ ವಿರುದ್ಧ ನಿಂತಿದ್ದ ಗೌಡರ ಅಡಿಯ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಶ್ರಮ ಹಾಕಿ ಗೆಲ್ಲಿಸಿದ್ದಾರೆ. ಆ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಈಗ ಎಲ್ಲರ ಮುಂದೆ ಡಿ ಕೆ ಶಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೇರವಾಗಿನೇ ಆರೋಪ ಮಾಡಿದ್ದಾರೆ. ಇದು ಮಠ ಮತ್ತು ಸ್ವಾಮೀಜಿಗಳನ್ನ ಓಲೈಸೋದ್ರಿಂದ ಆದ ಅನಾಹುತ. ರಾಜಕಾರಣಕ್ಕೆ ದೇವರು ಧರ್ಮವನ್ನ ಎಳೆದು ತಂದದ್ರಿಂದ ಆದ ಅವಘಡ. ಇದನ್ನ ಎಲ್ಲ ಪಕ್ಷದ ರಾಜಕಾರಣಿಗಳು ಪ್ರಜ್ಞಾಪೂರ್ವಕವಾಗಿ ಮಾಡಿಕೊಂಡು ಬಂದಿದ್ದಾರೆ, ತಮ್ಮ ರಾಜಕೀಯ ಬೆಳವಣಿಗೆಗೆ ಬಳಸ್ಕೊಂಡಿದ್ದಾರೆ. ಪ್ರಜೆಗಳೇ ಪ್ರಭುಗಳು ಅನ್ನೋ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಡಿಗಡಿಗೂ ಅವಮಾನಿಸಿದ್ದಾರೆ. ಕಳೆದ ವಾರ ಅಷ್ಟೇ ಸಿದ್ದರಾಮಯ್ಯ ಅವರು ಸ್ವಾಮೀಜಿಗಳ ಸಮೂಹದಿಂದ ಸನ್ಮಾನಿತರಾಗಿದ್ರು. ಯಡಿಯೂರಪ್ಪ ಅವರು ಪ್ರತಿ ಮಠಕ್ಕೆ ವರ್ಷಕ್ಕೆ ಇಂತಿಷ್ಟು ಅಂತ ಅನುದಾನನ ವಿತರಿಸಿದ್ರು. ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅಂತೂ ಕಂಡ ಸ್ವಾಮೀಜಿಗಳ ಕಾಲಿಗೆ ಬೀಳ್ತಾನೆ ಬಂದವರು. ಈಗ ಸ್ವಾಮೀಜಿಗಳು ರಾಜಕೀಯದಿಂದ ದೂರ ಇರಿ ಅಂತ ಅಂದ್ರೆ ಕೇಳ್ತಾರ? ರಾಜಕಾರಣಿಗಳು ಒಂದು ಜಾತಿಗೆ ಸೇರಿದವರಾದರೂ ಕೂಡ ಅವರಿಗೆ ಅವರ ಜಾತಿಯ ಮತದಾರರಷ್ಟೇ ಮತ ನೀಡಿ ಗೆಲ್ಲಿಸೋದಿಲ್ಲ. ಹಾಗಾಗಿ ಗೆದ್ದವರು ಅಧಿಕಾರಕ್ಕೇರಿದವರು ಅಸಹಾಯಕ ಜಾತಿಗಳಿಗೆ ಅವಮಾನ ಆಗದ ರೀತಿಯಲ್ಲಿ ಉದಾರಿಯಾಗಿರಬೇಕು. ಅವರ ನೊಂದ ಮನಸ್ಸಿಗೆ ಇನ್ನಷ್ಟು ನೋವಾಗದಂತೆ ವರ್ತಿಸಬೇಕು. ಅವರು ಕೂಡ ತಮ್ಮಷ್ಟಕ್ಕೆ ತಾವಿರಲು ಯತ್ನಿಸೋ ಜನ ಎನ್ನುವುದನ್ನು ಅರಿಬೇಕು. ಪ್ರತಿಯೊಬ್ಬ ರಾಜಕಾರಣಿಯು ಈ ಜಾತ್ಯತೀತ ಗುಣವನ್ನು ಅಳವಡಿಸ್ಕೊಳ್ಬೇಕು. ಹಾಗೆಯೇ ಸ್ವಾಮೀಜಿಗಳು ಸಮಾಜದ ಒಳಿತಿಗಾಗಿ ಶ್ರಮಿಸಬೇಕು. ತಮ್ಮ ಮಾತು ನಡೆಯುತ್ತೆ ಅಂದಾಗ ಅವಕಾಶ ವಂಚಿತ ಶೋಷಿತ ಸಮುದಾಯಗಳಿಗೆ ಅಧಿಕಾರ ನೀಡಿ ಅನ್ನೋ ಮೂಲಕ ದೊಡ್ಡವರಾಗಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.